ಸನ್ಮಾನ್ಯ ಶ್ರೀಯುತ ಶಿವಸುಂದರ್ ನಿಮ್ಮ ಮುಂದೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಅದೇ ರೀತಿ ಮಾಜಿ ಶಾಸಕರಾಗಿರುವಂತಹ ಜೆ ಆರ್ ಲೋಬ ಅವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಇದೀಗ ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಸನ್ಮಾನ್ಯ ಶ್ರೀಯುತ ಶಿವಸುಂದರ್. ಜಬ್ ಗುಲಿಸ್ತಾನ್ ಕೋ ಜಬ್ ಗುಲಿಸ್ತಾನ್ ಕೋ ಲಹೂ ಕಿ ಜರೂರತ್ ಪಡಿ ಜಬ್ ಗುಲಿಸ್ತಾನ್ ಕೋ ಲಹೂ ಕಿ ಜರೂರತ್ ಪಡಿ ಸಬ್ಸೆ ಪೆಹಲೆ ಹಮಾರಾ ಹೀ ಗರ್ದನ್ ಕಟಿ. ಜಬ್ ಗುಲಿಸ್ತಾನ್ ಕೋ ಲಹೂ ಕಿ ಜರೂರತ್ ಪಡಿ ಸಬ್ಸೆ ಪೆಹಲೆ ಹಮಾರಾ ಹೀ ಗರ್ದನ್ ಕಟಿ ಫಿರ್ ಸಿ ಫಿರ್ ಬಿ ಹಮಸೆ ಕಹತೆ ಹೇ ಯೇ ಅಹಲೆ ಚಮನ್ ಫಿರ್ ಬಿ ಹಮಸೆ ಕಹತೆ ಹೇ ಯೇ ಅಹಲೆ ಚಮನ್ ಏ ಚಮನ್ ಹಮಾರಿ ಹೈ ತುಮಾರಿ ನಹೀ. ಇಲ್ಲಿ ನೆರೆದಿರುವ ನಿಜವಾದ ದೇಶಪ್ರೇಮಿಗಳೇ ಹಾಗೂ ನನ್ನ ಎಲ್ಲ ಅನುಮಾನಾಸ್ಪದ ನಾಗರಿಕರೇ, ಈ ದೇಶದ ಆರ್ಥಿಕತೆಗೆ, ಈ ದೇಶದ ಕೋಮು ಸೌಹಾರ್ದಕ್ಕೆ ಹಿಂದೆಂದೂ ಯಾರೂ ಮಾಡಿರದಷ್ಟು ಪಂಚರ್ ಮಾಡಿರುವಂಥ ಪ್ರಧಾನಮಂತ್ರಿಗಳೇ, ಈ ದೇಶ ಎಂತೆಂಥ ಕ್ರೂರ ಸರ್ಕಾರಗಳನ್ನ ಕಂಡರೂ ಕೂಡ ಇಂಥ ಕ್ರೂರಿ ಸರ್ಕಾರವನ್ನ, ಕ್ರೂರ ಗೃಹಮಂತ್ರಿಯನ್ನು ನಾವು ಕಂಡಿರಲಿಲ್ಲ. ಈ ಗೃಹಮಂತ್ರಿ ಅಮಿತ್ ಶಾ ಅವರೇ, ಈ ಕಾಯ್ದೆ ಏನು ಮೂರು ಬಂದಿದೆ ಅದೇನೋ ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದು, ನಮಗೇನೂ ಆಗಲ್ಲ ಅಂತ ನಿರಾಳದಲ್ಲಿ ಭ್ರಾಂತಿನಲ್ಲಿರುವಂತಹ ನನ್ನೆಲ್ಲ ಭಾರತೀಯ ಬಂಧುಗಳೇ, ನಾನು ಈ CAA NRC ಮತ್ತು NPR ಬಗ್ಗೆ ಒಂದು ಅವ್ರು ಹೇಳ್ತಿರೋ ಐದು ಸುಳ್ಳುಗಳ ಬಗ್ಗೆ ನಿಮ್ಮ ಜೊತೆ ನಾನು ಸತ್ಯವನ್ನು ಹಂಚಿಕೊಳ್ಬೇಕಾಗಿದೆ. ಅದಕ್ಕೆ ಮುಂಚೆ ಇನ್ನೆರಡು ಸತ್ಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಮೊನ್ನೆ ಬಹುಶಃ ಎಲ್ಲರ ವಾಟ್ಸಪ್ನಲ್ಲೂ ಕೂಡ ಆ ಜೋಕ್ ಬಂದಿರಬಹುದು. 2014 ನಾನು ನನ್ನ ಮನೆ ಕಾಯೋದಕ್ಕೆ ಒಬ್ಬ ಚೌಕಿದಾರನ್ನ ನೇಮಿಸ್ಕೊಂಡೆ. 2014 ನನ್ನ ಮನೆ ಕಾಯಕ್ಕೆ ನಾನೊಬ್ಬ ಚೌಕಿದಾರನ ನೇಮಿಸ್ಕೊಂಡೆ. 2019 ಆ ಚೌಕಿದಾರ ಈ ಮನೆ ಓನರ್ ನೀನೇನಾ ಅಂತ ಅಂದ್ಬಿಟ್ಟು ನನ್ನ ಹತ್ರ ಕಾಗದ ಪತ್ರ ಕೇಳ್ತಿದ್ದ. ಈ ಮನೆಯ ಮಾಲೀಕರು ನಾವು. ಈ ಸಂವಿಧಾನ ಹೇಳುತ್ತೆ, ಸಂವಿಧಾನದ ಮೊದಲನೇ ವಾಕ್ಯವನ್ನು ಹರ್ಷ ಮಂದಿರ್ ಅವರು ನಮಗೆ ಬೋಧಿಸಿದ್ರು, ವಿ ದ ಪೀಪಲ್ ಆಫ್ ದಿಸ್ ಕಂಟ್ರಿ, ನಾವು ಈ ದೇಶದ ಜನ. ನಿನ್ನ ರಾಷ್ಟ್ರಪತಿ, ಈ ಸಂಸತ್ತು, ಈ ಪ್ರಧಾನಮಂತ್ರಿ, ಈ DC SP ನೀವೆಲ್ಲರೂ ಕೂಡ ನಮ್ಮ ಸೇವಕರು. ನಾವು ಈ ದೇಶದ ಮಾಲೀಕರು. ನಾವು ಕೋಮು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದ್ರಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಮಾತರಂ ಅಲ್ಲಾಹೋ ಅಕ್ಬರ್ ಎರಡೂ ಕೂಗಿದ್ದೀವಿ. ನಿಮಗೆ ಅದು ಗೊತ್ತಿಲ್ಲ, ಯಾಕಂದ್ರೆ ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಹರ್ಷಬಂಧನ್ ಅವರು ಅದು ಹೇಳಿದ್ರು, ಅಷ್ಟು ಮಾತ್ರ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಇತಿಹಾಸದ ಪುಸ್ತಕ ಓದಿ ತಿಳ್ಕೋಬೋದಾಗಿತ್ತು. ನೀವು ನಮ್ಮ ದೇಶದ ಸ್ವಾತಂತ್ರ್ಯದ ವಿರುದ್ಧ ಸಂಚು ಮಾಡಿದವರು. ನಿಮ್ಮ ಸಾವರ್ಕರ್, ಭಗತ್ ಸಿಂಗ್ 23 ವಯಸ್ಸಲ್ಲಿ ನಗುನಗುತ್ತಾ ನೇಣುಗಂಬ ಏರಿದ್ರೆ, ನಿಮ್ಮ ಸಾವರ್ಕರ್ ಅರೆಸ್ಟ್ ಆದ ಮಾರನೇ ದಿನದಿಂದ ನನ್ನನ್ನು ಬಿಡುಗಡೆ ಮಾಡಿ ನಿಮ್ಮ ಬೂಟು ನೆಕ್ತೀನಿ ಅಂತ ಅಂದ್ಬಿಟ್ಟು ಪತ್ರ ಬರೆದು, ನಿಮ್ಮ ಪ್ರಧಾನಮಂತ್ರಿ ಆಗಿದ್ದಂಥ ವಾಜಪೇಯಿ ಅವರು 42 ಅರೆಸ್ಟ್ ಆದಾಗ ಕ್ವಿಟ್ ಇಂಡಿಯಾ ಚಳುವಳಿನಲ್ಲಿ, ನನ್ನನ್ನೇನು ಮಾಡಬೇಡಿ, ನನ್ನ ಜೊತೆ ಯಾರ್ಯಾರು ಬಂದರು ಅಂದ್ಬಿಟ್ಟು ನಿಮಗೆ ಪಟ್ಟಿ ಕೊಡ್ತೀನಿ ಅಂತ ಹೇಳಿ ನಮ್ಮನ್ನ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ದ್ರೋಹ ಮಾಡಿ ಪ್ರಧಾನಮಂತ್ರಿ ಆದವರು. ನಿಮಗೆ ಗೊತ್ತಿಲ್ಲ, ನಿಮಗೆ ಈ ದೇಶ ಗೊತ್ತಿಲ್ಲ, ಸ್ವಾತಂತ್ರ್ಯದ ಹೋರಾಟ ಗೊತ್ತಿಲ್ಲ, ಬಹಳ ಸಹಜವಾಗಿ ಈ ದೇಶವನ್ನು ಒಡೆಯಕ್ಕೆ ಹೊರಟಿದ್ದೀರಿ. ಈ NRC NPR ಮತ್ತು CAA ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಮ್ಮ ಗೃಹ ಮಂತ್ರಿಗಳಿಗಿರುವಂಥ ಇನ್ನೊಂದು ಕನ್ಫ್ಯೂಷನ್ ನಾನು ನಿವಾರಿಸಬೇಕಾಗಿದೆ. ಪಾಪ ತುಂಬ ಕನ್ಫ್ಯೂಷನ್ ಅಲ್ಲಿದ್ದಾರೆ ಅವರು. ಏನಪ್ಪ ಅಂತಂದ್ರೆ,
ಯಾಕೆ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಮಾತ್ರ ಸಿಎಎ ವಿರೋಧಿ ಹೋರಾಟ ನಡೆದಾಗ ಹಿಂಸಾಚಾರ ಆಗುತ್ತೆ, ಬೇರೆ ರಾಜ್ಯಗಳಲ್ಲಿ ಹೋರಾಟ ನಡೆದಾಗ ಯಾಕೆ ಹಿಂಸಾಚಾರ ಆಗಲ್ಲ ಅಂತ ಪಾಪ ಬಹಳ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸ್ನೇಹಿತರೆ, ಉತ್ತರ ಬಹಳ ಸುಲಭ, ನಿಮಗೂ ಗೊತ್ತಿದೆ. ಲಕ್ಷಾಂತರ ಜನ, ಇದು ನಾನು ಸಿಎಎ ವಿರುದ್ಧ ಭಾಗವಹಿಸ್ತಿರುವಂತಹ 27ನೇ ಸಭೆ. ಲಕ್ಷಾಂತರ ಜನ ಭಾಗವಹಿಸ್ತಾ ಇದ್ದಾರೆ, ಸಾವಿರಾರು ಜನ ವಾಲಂಟಿಯರ್ಸ್. ಪೊಲೀಸರ ಅಗತ್ಯವೇ ಬಿದ್ದಿಲ್ಲ ಶಾಂತಿಯನ್ನ ಕಾಪಾಡೋದಕ್ಕೆ. ಅಣ್ಣ ತಮ್ಮಂದಿರ ತರ ತಮ್ಮ ಮನೆಯ ಕೆಲಸದ ತರ ಮತ್ತೊಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಶಿಸ್ತಿನ ಸಿಪಾಯಿಗಳಾಗಿ ನಡೀತಾ ಇದ್ದಾರೆ. ಆದರೆ ಆದರೆ ಶಿಸ್ತನ್ನ ಬಿಜೆಪಿ ಸರ್ಕಾರಗಳಲ್ಲಿ ಉಲ್ಲಂಘನೆ ಮಾಡ್ತಿರೋದು ಪೊಲೀಸರಾಗಿದ್ದಾರೆ. ಲಕ್ಷಾಂತರ ಜನವನ್ನ ಲಾಠಿ ಚಾರ್ಜ್ ಇಲ್ದಿರ ನಿಭಾಯಿಸ್ಬೋದಾದ್ರೆ 200 ಜನರ ಗುಂಪಿಗೆ ಗೋಲಿಬಾರ್ ಹಾಕ್ಬೇಕಾಗತ್ತೆ. ಯಾತಕ್ಕೆ ಮಾರನೇ ದಿವಸ ಸುತ್ತಮುತ್ತಲ ಇರೋ ಅಂತ ಎಲ್ಲ ಸಿಸಿಟಿವಿಗಳನ್ನ ತಗೊಂಡೋಗ್ಬಿಟ್ಟು ಕದ್ದು ಮುಚ್ಚಿಟ್ಕೋಬೇಕಾಗತ್ತೆ. ವಿಷಯ ತುಂಬಾ ಸ್ಪಷ್ಟ ಇದೆ. ಪೊಲೀಸರು ಸಂವಿಧಾನಕ್ಕಿಂತ ಜಾಸ್ತಿಯಾಗಿ, ಇಂಡಿಯನ್ ರಿಪಬ್ಲಿಕ್ಕಿಂತ ಜಾಸ್ತಿಯಾಗಿ, ನಾಗ್ಪುರ್ ರಿಪಬ್ಲಿಕ್ ಅಥವಾ ಕನ್ನಡಕ ರಿಪಬ್ಲಿಕ್ಕಿಂದ ಆದೇಶ ತಗೊಂಡ್ರೆ ಹಿಂಗಾಗುತ್ತೆ. ದಯವಿಟ್ಟು ಈ ದೇಶ, ಎಕ್ಸಿಕ್ಯೂಟಿವ್ ಅನ್ನೋದು ಸಂವಿಧಾನಕ್ಕೆ ಬದ್ಧ, ಯಾವತ್ತೂ ಲೆಜಿಸ್ಲೇಟಿವ್ಗೆ ಬದ್ಧ ಅಲ್ಲ. ನೀವು ಸಂವಿಧಾನಕ್ಕೆ ಉತ್ತರದಾಯಿಗಳು. ಆದರೆ ಯಾವಾಗ ಕಲ್ಲಡ್ಕ ರಿಪಬ್ಲಿಕ್ ಮತ್ತು ನಾಗ್ಪುರ ರಿಪಬ್ಲಿಕ್ ಆಡಳಿತ ಮಾಡುತ್ತೋ ಆಗ ಅಮಾಯಕರ ಹೆಣಗಳು ದಾರಿಗಳಲ್ಲಿ ಉರುಳ್ತವೆ. ನಾನು ಹಲವಾರು ಸಭೆಗಳು ಮಾಡಿದ್ದೀನಿ. ಸಿಎಎ ಬಗ್ಗೆ ಪರವಾದಂತ ಪ್ರಚಾರ ಮಾಡ್ತೀವಿ ಅಂತಂದ್ರೆ, ರಾಯಚೂರಿನಲ್ಲಿ ಸಂಬಂಧಪಟ್ಟಂತ MP ಶಾಲಾ ಕಾಲೇಜುಗಳಿಗೆ ಸುತ್ತೋಲೆ ಕಳಿಸ್ತಾರೆ, ನಿಮ್ಮ ವಿದ್ಯಾರ್ಥಿಗಳನ್ನ ಕಳಿಸಿ ಅಂತ. ಜ್ಯೋತಿ ನಿವಾಸ್ ಕಾಲೇಜಲ್ಲಿ ನಾವು ಸಿಎಎ ವಿರೋಧಿಸ್ತೀವಿ ಅಂತ ವಿದ್ಯಾರ್ಥಿಗಳೆದ್ರೆ ಸರ್ಕಾರದ ವಿರುದ್ಧ ಮಾತಾಡುವ ಹಕ್ಕು ವಿದ್ಯಾರ್ಥಿಗಳಿಗೆ ಯಾರು ಕೊಟ್ಟಿದ್ದು ಅಂತ ಕೇಳ್ತಾರೆ. ಯಾರದನ್ನು ಕೇಳೋದು? ಹಾದಿ ಬೀದಿ ಲೋಗರಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿ. ಯಾತಕ್ಕೆ ಬಿಜೆಪಿ ರಾಜ್ಯದಲ್ಲಿ ಹಿಂಸಾಚಾರ ಆಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಗೃಹ ಮಂತ್ರಿ ಶಾ ಅವರೇ. ಯಾರು ಪ್ರಚೋದನೆ ಮಾಡ್ತಾರೆ? ನಾವು 80% ಜನ, ನೀವು ಅಬ್ಬಬ್ಬ ಆದ್ರೆ 20%. ಉಫ್ ಅಂದ್ರೆ ಹಾರೋಗ್ತೀರ. ಮಾರಮ್ಮನ ಹತ್ರ ಖಡ್ಗ ಇಟ್ಕೊಂಡು ನಾವೇನಾದ್ರೂ ಬೀದಿಗೆ ಬಂದ್ರೆ ನಿಮ್ ಕತೆ ಏನು? ಇದು ಹಾದಿ ಬೀದಿನಲ್ಲಿ ಹೋಗೋ ರೌಡಿ ಆಡಿದ ಮಾತಲ್ಲ, ಬಿಜೆಪಿ MLA ಆಡಿದ ಮಾತು. ಯಾರ್ದು ಪ್ರಚೋದನೆ? ಶೃಂಗೇರಿನಲ್ಲಿ ಸಾಹಿತ್ಯ ಸಮ್ಮೇಳನ ಆದ್ರೆ ಮಾರನೇ ದಿವಸ ಸಮ್ಮೇಳನ ನಡೆದ್ರೆ ಪೆಟ್ರೋಲ್ ಬಾಂಬಿಂದ ದಾಳಿ ಮಾಡ್ತಾರೆ ಅಂತ ಅಂದ್ಬಿಟ್ಟು SP ಸೂಚನೆ ಕೊಡ್ತಾರೆ. ನಾಳೆ 1000 ಜನ ಪೆಟ್ರೋಲ್ ಬಾಂಬನ್ನ ತಗೊಂಬಂದು ದಾಳಿ ಮಾಡ್ತಾರೆ. ನೀವು ಈ ಕಾರ್ಯಕ್ರಮ ನಿಲ್ಲಿಸ್ತಿಲ್ಲ ಅಂದ್ರೆ ಆ ಪೆಟ್ರೋಲ್ ಬಾಂಬ್ ದಾಳಿಗೆ ಪ್ರಚೋದನೆ ಮಾಡಿದೀರಾ ಅಂತ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತಾರೆ. ಎಲ್ಲಾದರೂ ಕೇಳಿದ್ದೀರಾ? ಒಂದು ಸಭೆಗೆ ರಕ್ಷಣೆ ಕೊಡಬೇಕಾಗಿರೋ ಪೊಲೀಸರು ಹಿಂಸಾಚಾರ ಪ್ರಚೋದನೆ ಮಾಡ್ತೀನಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇವತ್ತಿಗೂ ಸಿಎಎ ಪರವಾದಂತ ಪ್ರತಿಭಟನೆಗಳಲ್ಲ ಪ್ರಚಾರಗಳಿಗೆ ಅತ್ಯಂತ ಸುರಕ್ಷೆಯಿಂದ ಪೊಲೀಸರು ರಕ್ಷಣೆ ಕೊಡ್ತಾರೆ. ಜನನ ಅವರೇ ಕರ್ಕೊಂಬರ್ತಾರೆ. ಈ ಸಭೆನ ನಗರದಿಂದ ಹೊರಕ್ಕೆ ಎಲ್ಲೋ ಮೂಲೆನಲ್ಲಿ ಮಾಡುವ ಅಗತ್ಯ ಯಾಕೆ ಬಂತು? ಸಂವಿಧಾನ ಬದ್ಧವಾಗಿ ನಡೆಯದ ಪೊಲೀಸರು, ಕಲ್ಲಡ್ಕ ರಿಪಬ್ಲಿಕ್ಕು ನಾಗ್ಪುರ ರಿಪಬ್ಲಿಕ್ಕಿಂದ ನಡೆಯುವಂಥ ಪೊಲೀಸರಿಂದಾಗಿ ಇದಾಗ್ತದೆ. ಇರಲಿ, ಇದಾಗದೇ ಇರಬೇಕು. ಈ ದೇಶವಾಗಿ ಉಳಿಬೇಕು ಅಂದರೆ ಹೀಗಾಗಬಾರ್ದು. ನೇರವಾಗಿ ವಿಷಯಕ್ಕೆ ಬರ್ತೀನಿ, ಇನ್ನೂ ಸುಮಾರು ಜನ ಮಾತಾಡಲಿಕ್ಕಿದೆ. ನಮ್ಮ ಪ್ರಧಾನಮಂತ್ರಿಗಳಿಗೂ ಕೂಡ ತುಂಬ ಕನ್ಫ್ಯೂಷನ್ ಇದೆ. ಸುಳ್ಳು ಹೇಳ್ತಿದ್ದಾರೆ ಎಲ್ಲ ಅರ್ಬನ್ ನಕ್ಸಲ್ರು, ಕಾಂಗ್ರೆಸ್ನವರು ಇಲ್ದಿರೋ ಸುಳ್ಳು ಹೇಳ್ತಿದ್ದಾರೆ. ಸಿಎಎ ಅನ್ನುವಂಥದ್ದು ಮೊದಲನೇ ಸುಳ್ಳು. ಪ್ರಧಾನಮಂತ್ರಿಗಳು, ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ. ಬರೀ 5 ಸುಳ್ಳುಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು. ಮೊದಲನೇ ಸುಳ್ಳು, ಸಿಎಎ ಅನ್ನುವುದು ನಾಗರಿಕತ್ವ ಕೊಡುವ ಕಾಯಿದೆಯೇ ಹೊರತು ಕಿತ್ತುಕೊಳ್ಳುವ ಕಾಯಿದೆಯಲ್ಲ. ಅರ್ಧ ಸತ್ಯ. ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಧಾರ್ಮಿಕ ದಮನಕ್ಕೆ ತುತ್ತಾಗಿ ಬರುವ ಮುಸ್ಲಿಮೇತರರಿಗೆ ನಾಗರಿಕತ್ವ ಕೊಡ್ತೀರಾ ಅನ್ನೋದು ಅರ್ಧ ಭಾಗ. ಮುಸ್ಲಿಮರಿಗೆ ಕೊಡಲ್ಲ ಅನ್ನೋದು ನೀವು ಮುಚ್ಚಿಟ್ಟ ಭಾಗ. ಕಿತ್ತುಕೊಳ್ಳುವ ಕಾಯಿದೆ ಅಲ್ಲ, ನಿರಾಕರಿಸುವ ಕಾಯಿದೆ. ಮುಸ್ಲಿಮರಿಗೆ ಹುದ್ದೆ
ಉದ್ದೇಶಪೂರ್ವಕವಾಗಿ ಅಂದರೆ ಬೇರೆ ದೇಶದಿಂದ ಬರುವುದು ಮುಸ್ಲಿಮರಿಗೆ ನಾಗರಿಕತ್ವವನ್ನು ನಿರಾಕರಿಸುವ ಕಾಯಿದೆ ಸಿ ಎ ಎ. ಯಾಕೆ ನಿರಾಕರಿಸ್ತಾರೆ? ನೂರಾರು ಹೇಳ್ತಾರೆ ಅವರು, ಈ ದೇಶ ಧರ್ಮಾಧಾರಿತ ವಿಭಜನೆ ಆಗ್ಬಿಡಲಿಲ್ಲ ಅಂತಂದರೆ ಈ ಕಾಯ್ದೆ ಅಗತ್ಯ ಇರಲಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಧರ್ಮಾಧಾರಿತವಾಗಿ ವಿಭಜನೆ ಆದದ್ದು, ಧರ್ಮಾಧಾರಿತವಾಗಿ ರಾಷ್ಟ್ರ ಅಂತ ಆಗಿದ್ದು ಪಾಕಿಸ್ತಾನ, ಭಾರತ ಅಲ್ಲ. 298 ಜನ ಬೇರೆ ಬೇರೆ ವರ್ಗ, ಹಿನ್ನೆಲೆ, ಜಾತಿ, ಸಮುದಾಯದಿಂದ ಬಂದಂಥ ಈ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದವರೆಲ್ಲರೂ ಒಕ್ಕೋರ್ಲಿಂದ ಈ ದೇಶ ಒಂದು ಸೆಕ್ಯುಲಾರ್ ದೇಶ ಆಗಬೇಕು ಅಂತ ಮಾಡಿದಂಥ ತೀರ್ಮಾನ ಇದು. ಈ ದೇಶ ಹಿಂದೂಗಳದು, ಈ ದೇಶದ ಸಿಖ್ಖರದು, ಮುಸ್ಲಿಮರದು, ಇಸಾಯಿಗಳದು. ನಮ್ಮ ದೇಶ ಧರ್ಮಾಧಾರಿತವಾಗಲಿಲ್ಲ, ಆದರೆ ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅಂತೇಳಿ ಹಗಲು ರಾತ್ರಿ ಪ್ರಚಾರ ಮಾಡಿದ್ದು ನಿಮ್ಮ ಪೂರ್ವಜರಾದಂಥ ಸಾವರ್ಕರ್ ಮತ್ತು ಆರ್ ಎಸ್ ಎಸ್. ಈ ದೇಶದ ಸಂವಿಧಾನ, ಈ ದೇಶದ ಸ್ವಾತಂತ್ರ್ಯ ಹೋರಾಟ ಅದನ್ನು ಒಪ್ಪಲಿಲ್ಲ. ಈ ವಿಷಯದಲ್ಲಿ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು. ಮಾನ್ಯ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮೊನ್ನೆ ಯಾವುದೋ ಸಿ ಎ ಎ ಪ್ರಚಾರದ ಭಾಷಣದಲ್ಲಿ ಮಾತಾಡ್ತಾ ಒಂದು ಹೇಳಿದ್ರು, ನೆಹರು ಅವರು ಅಂಬೇಡ್ಕರ್ ಅವರ ಮಾತು ಕೇಳ್ಬಿಟ್ಟಿದ್ದಿದ್ರೆ ಈ ಥರ ಈ ದೇಶಕ್ಕೆ ದುರಂತ ಸಂಭವಿಸ್ತಿರಲಿಲ್ಲ. ನೆಹರು ಅವರು ಅಂಬೇಡ್ಕರ್ ಅವರ ಮಾತು ಕೇಳಿದ್ರೋ ಇಲ್ವೋ ಅದನ್ನ ಆಮೇಲೆ ಮಾತಾಡೋಣ. ಮಾಧ್ಯಮ ಮಿತ್ರರು ಕೂಡ ದಯವಿಟ್ಟು ಕಲ್ಲಡ್ಕ ಪ್ರಭಾ ಭಟ್ರಿಗೆ ನಾನೀಗ ಹೇಳೋ ವಿಷಯ ತಲುಪಿಸ್ಬೇಕು. ಏನಿಲ್ಲ, ನೀವು ನೆಹರು ಒಪ್ಪಲಿಲ್ಲ ಬಿಟ್ಟಾಕ್ಬೋಣ, ನೆಹರು ವಿರುದ್ಧ ನೀವು ಹೆಂಗಿದ್ರು ಹೋರಾಟ ಮಾಡ್ತಿದ್ದೀರಿ. ನೀವು ಅಂಬೇಡ್ಕರ್ ಹೇಳಿದ ಪಾಲಿಸಿ, ಅಂಬೇಡ್ಕರ್ ಏನು ಹೇಳಿದ್ರು, ಅಂಬೇಡ್ಕರ್ ಅವರು ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆರ್ ಕ್ವಶನ್ ಆಫ್ ಪಾಕಿಸ್ತಾನ್ ವಾಲ್ಯೂಮ್ 8 ಪುಟ 358 ದಯವಿಟ್ಟು ಬರ್ಕೊಳ್ಳಿ. ವಾಲ್ಯೂಮ್ 8 ಪುಟ 358 ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಅಂತ ಏನಾದರೂ ಬಂದ್ಬಿಟ್ರೆ ಈ ದೇಶಕ್ಕೆ ಅದಕ್ಕಿಂತ ಮತ್ತೊಂದು ದೊಡ್ಡ ಅನಾಹುತ ಇಲ್ಲ. ಹಿಂದೂ ರಾಷ್ಟ್ರ ಅನ್ನುವುದು ಸಾರಾಂಶದಲ್ಲಿ ಮನುಸ್ಮೃತಿ ಪ್ರಣೀತವಾದಂಥ ರಾಷ್ಟ್ರ. ಅದು ಐಕ್ ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ಸಮಾನತೆಗೆ ತದ್ವಿರುದ್ಧವಾದಂಥ ಒಂದು ಪರಿಕಲ್ಪನೆ. ಆದ್ದರಿಂದ ಈ ದೇಶ ಹಿಂದೂ ರಾಷ್ಟ್ರ ಆಗುವುದನ್ನು ಈ ದೇಶದವರೆಲ್ಲರೂ ಕೂಡ ಶತಾಯ ಗತಾಯ ತಡೆಯಲೇಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟರೆ, ದಯವಿಟ್ಟು ಅಂಬೇಡ್ಕರ್ ಹೇಳಿದ್ದನ್ನು ನೀವು ಪಾಲಿಸಿ, ದಯವಿಟ್ಟು ನಿಮ್ಮ ಆರ್ ಎಸ್ ಎಸ್ ನವ್ರಿಗೆ ಹೇಳಿ ನಾವು ಹಿಂದೂ ರಾಷ್ಟ್ರ ಮಾಡೋದು ಬೇಡ. ಅಂಬೇಡ್ಕರ್ ಹೇಳಿದ್ದಾರೆ, ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಬೇಕು ಅಂತಂದರೆ ಆಧುನಿಕವಾದಂಥ ನಾವೆಲ್ಲರೂ ಸಮಾನರು, ಈ ದೇಶದಲ್ಲಿ ಹುಟ್ಟೋರೆಲ್ಲ ಈ ದೇಶದ ನಾಗರಿಕರು ಅನ್ನುವಂತಹ ಆಧುನಿಕ ನಾಗರಿಕತ್ವದ ಪರಿಕಲ್ಪನೆಯನ್ನು ಈ ದೇಶಕ್ಕೆ ಕೊಟ್ಟರು ಆರ್ಟಿಕಲ್ 5 ನಮ್ಮ ಸಂವಿಧಾನದ್ದು. ಸಿ ಎ ಎ ಅದಕ್ಕೆ ತದ್ವಿರುದ್ಧವಾದ ಮಾತುಗಳನ್ನ ಆಡುತ್ತೆ. ಧರ್ಮಾಧಾರಿತವಾಗಿ ವಲಸಿಗರು ಬರ್ತಾರೆ. ಸಿ ಎ ಎ ಆ್ಯಕ್ಟಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಈ 6 ದೇಶಗಳಿಂದ ಬರುವಂತಹ ಮುಸ್ಲಿಮೇತರರನ್ನು ಅಕ್ರಮ ವಲಸಿಗರು ಅಂತ ಪರಿಗಣಿಸಬಾರದು. ಅಕ್ರಮ ವಲಸಿಗರಾಗಿ ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಮುಸ್ಲಿಮೇತರರು ಬರ್ತಾರೆ. ಈ ಆಕ್ಟು ಮುಸ್ಲಿಮೇತರರನ್ನು ಮಾತ್ರ ಅಕ್ರಮ ವಲಸಿಗರು ಅಂತ ಪರಿಗಣಿಸಬೇಡಿ ಅಂತ ಹೇಳುತ್ತೆ, ಮುಸ್ಲಿಮರನ್ನ ಅಕ್ರಮ ವಲಸಿಗರು ಅಂತ ಪರಿಗಣಿಸಿ ಹೊರಗಾಕ್ರಿ ಅಂತ ಹೇಳುತ್ತೆ. ನಮ್ಮ ವಿರೋಧ ಇರುವುದು ಧಾರ್ಮಿಕ ದಮನಕ್ಕೆ ತುತ್ತಾಗಿ ಬಂದಂಥ ಹಿಂದೂಗಳಿಗೆ ಅವಕಾಶ ಕೊಡಬೇಡಿ ಅಂತಲ್ಲ, ಅದೇ ಬಗೆಯ ಧಾರ್ಮಿಕ ದಮನಕ್ಕೆ ತುತ್ತಾಗಿ ಬಂದಂಥ ಮುಸ್ಲಿಮರಿಗೆ ಯಾಕೆ ಬಾಗಿಲು ಮುಚ್ಚುತ್ತೀರಾ? ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡ್ತೀರಿ. ಜನವರಿ 12 ವಿವೇಕಾನಂದರ ಹುಟ್ಟಿದ ಹಬ್ಬವನ್ನು ಆಚರಿಸಿದ್ವಿ. ಏನಂದರು ವಿವೇಕಾನಂದರು, ನನ್ನ ದೇಶ ಜಗತ್ತಿನಲ್ಲಿ ನಿರಾಶ್ರಿತರಾದಂಥ, ಯಾವುದೇ ದಮನಕ್ಕೆ ತುತ್ತಾಗಿ ನಿರಾಶ್ರಿತರಾದಂಥ ಎಲ್ಲರಿಗೂ ಕೂಡ ತಾವು ಕೊಟ್ಟಂಥ ದೇಶ ನನ್ನ ದೇಶ ಅಂತಂದರು. ನೀವು ವಿವೇಕಾನಂದದ ಫಾಲೋಯರ್ಸ್ ಅಲ್ವ, ಈ ತಾರತಮ್ಯ ಮಾಡಬೇಡಿ. ಈ ತಾರತಮ್ಯ ಯಾಕೆ ಮಾಡ್ತಿದ್ದೀರಾ? ತುಂಬ ಸ್ಪಷ್ಟ. ಇಲ್ಲಿ ನೀವು ಒಬ್ಬ BJP MLA MPನೋ ಮಾತಾಡೋಕ್ಕೆ ಬಿಟ್ಟಿದ್ದಿದ್ರೆ ನಾವು ಯಾರೂ ಮಾತಾಡೋ ಅಗತ್ಯ ಇರಲಿಲ್ಲ. ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿರೋದು, ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು, ಈ ದೇಶದಲ್ಲಿರೋರೆಲ್ಲ ಹೊರಗಾಕಬೇಕು. ಮತ್ತೊಂದು ಅವ್ರು ಹೇಳ್ತಾರೆ, ಸಿ ಎ ಎ ಮಾಡ್ತೀವಿ, ಈ ದೇಶದಲ್ಲಿರೋ ಮುಸ್ಲಿಮರ ನಾಗರಿಕತ್ವ ನಾವು ಕಿತ್ಕೊಳ್ಳಲ್ಲ. ಸ್ನೇಹಿತರೆ, ಈಗ 2 ಸುಳ್ಳಿಗೆ ಬರ್ತೀನಿ. ಮೊದಲನೇದು, ಸಿ ಎ ಎ ಮಾಡಿರೋದೇನೆ ಧರ್ಮದಾಧಾರಿತಲ್ಲಿ ಈ ದೇಶವನ್ನು ತಾರತಮ್ಯ ಮಾಡಿ ಈ ದೇಶವನ್ನು ಗುಪ್ತವಾಗಿ ಹಿಂದೂ ರಾಷ್ಟ್ರ, ಅವರು ತುಂಬ ಹೇಳಿದ್ರು, ಸಂಸತ್ತಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಇಂಡಿಯಾ ಈಸ್ ದಿ ನ್ಯಾಚುರಲ್ ಹೋಮ್ಲ್ಯಾಂಡ್ ಆಫ್ ಹಿಂದೂಸ್. ಇದು ಇಸ್ರೇಲಿಗಳು, ಯಹೂದಿಗಳು ಇಸ್ರೇಲ್ನಲ್ಲಿ ಆಡ್ತಿರೋ ಮಾತು, ಅದರಿಂದ ಯಥಾವತ್ ಕಾಪಿ ಮಾಡಿದ. ಇದು
ಸ್ವಾತಂತ್ರ್ಯ ಹೋರಾಟ ಹೇಳಿದ್ದು ಈ ದೇಶ ಎಲ್ಲ ಧರ್ಮೀಯರು ಈ ದೇಶ ಯಾರ್ದು ಅಂತ ಭಾವಿಸ್ಕೋತಾರೋ ಅವರೆಲ್ಲರ ಹೋಮ್ಲ್ಯಾಂಡ್, ಬರೀ ಹಿಂದೂಗಳ ಹೋಮ್ಲ್ಯಾಂಡ್ ಅಲ್ಲ. ಹೀಗಾಗಿ ಸಿ ಎ ಎ ಹಿಂದೂಗಳೇ ಇರುವಂತಹ ಹುನ್ನಾರ ಏನಪ್ಪ ಅಂದರೆ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋ. ಎರಡನೇದು, ಸಿ ಎ ಎಗೂ ಎನ್ ಆರ್ ಸಿಗೂ ಸಂಬಂಧ ಇಲ್ಲ, ಅರ್ಬನ್ ನಕ್ಸಲೈಟ್ರ ಆಡೋ ಮಾತಿದು. ಯಜಮಾನ್ರೆ ಎಷ್ಟು ಸುಳ್ಳು ಅಂತ ಹೇಳ್ತೀರಿ. ಯಾವಾಗ ಇದು ಗೊತ್ತಾಯ್ತೋ ಎಲ್ಲೆಲ್ಲಿ ಸಿ ಎ ಎ ಎನ್ ಆರ್ ಸಿಗೆ ಸಂಬಂಧ ಇದೆ ಅದನ್ನೆಲ್ಲ ರದ್ದು ಮಾಡೋಕ್ಕೆ ಶುರು ಮಾಡೋದು. ಆದರೂ ಕೂಡ ಬಿ ಜೆ ಪಿಯ ವೆಬ್ಸೈಟಲ್ಲಿ ಒಂದು ಉಳ್ಕೊಂಡಿದೆ, ಹೋದ ಕಡೆ ಎಲ್ಲ ನಾನು ಅದನ್ನು ಹೇಳ್ತೀನಿ. ನೀವು ದಯವಿಟ್ಟು ಆ ಬಿ ಜೆ ಪಿಯ ವೆಬ್ಸೈಟಲ್ಲಿ 2019 ಏಪ್ರಿಲ್ 21 ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಅಮಿತ್ ಶಾ ಅವರು ಮಾಡಿರುವ ಚುನಾವಣಾ ಪ್ರಚಾರ ಭಾಷಣ ಕೇಳಿ. ಏನು ಹೇಳ್ತಾರೆ ಅವರು? ಕ್ರೊನಾಲಜಿ ಸಮಜ್ ಲೀಜಿಯೇ, ಕ್ರೊನಾಲಜಿ ಸಮಜ್ ಲೀಜಿಯೇ. ಪೆಹಲೆ ಸಿ ಎ ಎ ಆಯೇಗಾ, ಸಿ ಎ ಎ ಕೆ ತಹತ್ ಜೋ ಬಿ ಗೈರ್ ಮುಸಲ್ಮಾನ್ ಹೈ ವೋ ಸಬ್ ಲೋಗೋ ಕೋ ಹಮ್ ಸಿಟಿಜನ್ಶಿಪ್ ದೇ ದೇಂಗೆ. ಜೋ ಬಿ ಗೈರ್ ಮುಸಲ್ಮಾನ್ ಹೈ ಸಬ್ ಲೋಗೋ ಕೋ ಸಿ ಎ ಎ ಕೆ ತರಫ್ ಹಮ್ನೆ ಸಿಟಿಜನ್ಶಿಪ್ ದೇ ದೇಂಗೆ. ಬಾದ್ ಮೇ ಎನ್ ಆರ್ ಸಿ ಆಯೇಗಾ, ಎನ್ ಆರ್ ಸಿ ಕೆ ತಹತ್ ಜೋ ಬಿ ಘುಸ್ಪೈಟಿಯಾ ಹೈ ಉನ್ ಸಬ್ ಲೋಗೋ ಕೋ ದೇಶ್ ಸೇ ಭಗಾಯೇಂಗೆ. ಏನು ಹೇಳ್ತಿದ್ದಾರೆ ಅವರು? ಅನುಕ್ರಮಣಿಕೆಯನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲು ಸಿ ಎ ಎ ತರ್ತೀವಿ, ಸಿ ಎ ಎ ಕಾಯ್ದೆ ತಂದಾದ್ಮೇಲೆ ಎನ್ ಆರ್ ಸಿ ಎನ್ನುವಂಥ ಒಂದು ದೊಡ್ಡ ಜಾಲರ ಹಿಡಿತೀವಿ. ಅಕ್ರಮ ವಲಸಿಗರಾಗಿರುವಂಥ ಹಿಂದೂಗಳು ಮುಸಲ್ಮಾನರು ಇಬ್ಬರೂ ಸಿಗಾಕತ್ತಾರೆ. ಸಿ ಎ ಎ ಆ್ಯಕ್ಟ್ ಪ್ರಕಾರ ನಾವು ಹಿಂದೂಗಳಿಗೆ ನಾಗರಿಕತ್ವ ಕೊಟ್ಟು ಉಳಿದವ್ರು ಯಾರು, ಉಳಿದವ್ರು ಯಾರು ಅನ್ನೋ ಹೆಸರು ಹೇಳೋದಿಲ್ಲ ಅವರು. ಅಷ್ಟರ ಮಟ್ಟಿಗೆ ಸೆಕ್ಯುಲರ್. ಉಳಿದವ್ರು ಯಾರು? ಉಳಿದವ್ರು ಮುಸ್ಲಿಮರು, ಅವ್ರನ್ನ ಹೊರಗಾಕ್ತೀವಿ ಅಂದರು. ನೇರವಾಗಿ ಅಸ್ಸಾಮಿನಲ್ಲಿ ಎನ್ ಆರ್ ಸಿ ಮಾಡಿದ ಮೇಲೆ ಅವ್ರ ಆಸೆ ಏನಿತ್ತಪ್ಪ ಅಂದರೆ 1-2 crore ಮುಸ್ಲಿಮರು ಸಿಗಾಕ್ಬಿಡ್ತಾರೆ, ಅವ್ರನ್ನೆಲ್ಲ ಹೊರಗಾಕ್ಬಿಡ್ಬೋದು ಅಂತ ಅವ್ರ ಆಸೆ ಇತ್ತು. ಆದರೆ ದುರದೃಷ್ಟವಶಾತ್ ಎನ್ ಆರ್ ಸಿ ಇರೋದೇ ಕಾಗದ ಪತ್ರ ಇಲ್ದಿರೋರು ಎಲ್ಲರೂ ಕೂಡ ಈ ದೇಶದವ್ರು ಅಲ್ಲ ಅನ್ನುತ್ತೆ. ಈ ದೇಶದಲ್ಲಿ 90% ಅನಕ್ಷರಸ್ಥರು, ಕಾಗದ ಪತ್ರ ಇಲ್ಲದಿರೋರು, ಆಸ್ತಿ ಇಲ್ಲದಿರೋರು, ವಿದ್ಯೆ ಇಲ್ದಿರೋರು ಮುಸ್ಲಿಮರಷ್ಟೋ, ಅದಕ್ಕಿಂತ ಜಾಸ್ತಿ ಮುಸ್ಲಿಮೇತರರಿದ್ದಾರೆ. 19 lakh ಜನ ಸಿಕ್ಕರೆ ಅದರಲ್ಲಿ 15 lakh ಜನ ಹಿಂದೂಗಳು, 4 lakh ಜನ ಮುಸ್ಲಿಮರು. ಈಗ ಹೊರಗಾಕ್ಬೇಕು ಅಂದ್ರೆ ಅವರೆಲ್ಲರನ್ನೂ ಹೊರಗಾಕ್ಬೇಕು. ಆಗ ಇವರಿಗೆ ಸಿ ಎ ಎ ಜ್ಞಾಪ, ಅದಕ್ಕೆ ಸಿ ಎ ಎ ಮಾಡಿದ್ದವರು. ಹೀಗಾಗಿ ಸಿ ಎ ಎ ತಂದಿರೋದೇನೆ ಎನ್ ಆರ್ ಸಿಯಿಂದ ಕಾಗದ ಪತ್ರ ಇಲ್ಲ ಅಂತೇಳಿ ನಾಗರಿಕತ್ವ ಕಳೆದುಕೊಳ್ಳುವಂತಹ ಮುಸ್ಲಿಮೇತರರನ್ನು ಬಚಾವ್ ಮಾಡುವುದಕ್ಕೆ. ಇದು ಅವರೇ ಬಾಯ್ಬಿಟ್ಟಾಡಿರೋ ಮಾತು, ನಾನು ಆಡ್ತಿರೋ ಮಾತಲ್ಲ. ಮೂರನೇ ಸುಳ್ಳೊಂದು ಹೇಳ್ತಿದ್ದಾರೆ. ಯಾವಾಗ ಎನ್ ಆರ್ ಸಿಯ ವಿರುದ್ಧ ಡಿಸೆಂಬರ್ 13 ಭುಗಿಲೆದ್ದಂಥ ಹೋರಾಟ ಒಂದು ದೊಡ್ಡ ಸ್ವಾತಂತ್ರ್ಯ ಹೋರಾಟದ ಥರ ಇಡೀ ದೇಶದ ಮೂಲೆ ಮೂಲೆ ವ್ಯಾಪಿಸ್ಕೋತಾ ಇದೆಯೋ, December 22 ಡೆಲ್ಲಿನಲ್ಲಿ ಚುನಾವಣಾ ಭಾಷಣ ಮಾಡಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಸರ್ ಒಂದೇ ನಿಮಿಷ, ಅಲ್ಲಿ ಕೆಲವು ವಾಹನಗಳು, ನಮ್ಮ ಪತ್ರಕರ್ತರ ವಾಹನಗಳು ಬರ್ತಾ ಇದೆ, ಅವರೆಲ್ಲ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅವರ ಯಾವುದೇ ವಾಹನಗಳಿಗೆ ಯಾವುದೇ ತೊಂದರೆಯಾಗದ ಹಾಗೆ ಈ ಒಂದು ಅಭೂತಪೂರ್ವ ಸಮಾವೇಶವನ್ನು ರಿಪೋರ್ಟ್ ಮಾಡಲಿಕ್ಕೆ ಬರ್ತಿರುವಂತಹ ಆ ಪತ್ರಕರ್ತರ ವಾಹನಗಳಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಕೇಳಿಕೊಳ್ತಿದ್ದೇನೆ. 22 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಮ್ಲೀಲಾ ಮೈದಾನದಲ್ಲಿ 90 ಭಾಷಣ ಮಾಡಿ 90 ಸುಳ್ಳು ಹೇಳಿದ್ರು. ಬಹುಶಃ ಇದು ಗಿನ್ನಿಸ್ ಬುಕ್ರಲ್ಲಿ ರೆಕಾರ್ಡ್ ಆಗಬೇಕು. ಇಂಥ ಸುಳ್ಳುಗಾರ ಪ್ರಧಾನಿಯನ್ನು ನಮ್ಮ ದೇಶದ ಇತಿಹಾಸ ಯಾವತ್ತೂ ನೋಡಿರಲಿಲ್ಲ. ಎಲ್ಲಿಂದ ಶುರುವಾಗುತ್ತೆ ಅವ್ರ ಸುಳ್ಳು? ಮಿತ್ರೋ ಅಂತಾರಲ್ಲ ಅಲ್ಲಿಂದಲೇ ಸುಳ್ಳು. ಅವ್ರಿಗೆ ನಾವು ಮಿತ್ರರಲ್ಲ. ಅಲ್ಲಿಂದಾಚೆಗೆ ಏನು ಹೇಳ್ತಾರೆ, ನಾನು 2014 ಪ್ರಧಾನಮಂತ್ರಿ ಆದಮೇಲೆ ಒಂದ್ಸತಿ ಆದರೂ ಕೂಡ ಎನ್ ಆರ್ ಸಿ ಮಾಡ್ತೀವಿ ಅಂತ ನಾವು ಹೇಳೇ ಇಲ್ಲ, ಎಲ್ಲ ಸುಳ್ಳು ಅಂತಾರೆ. ಸುಳ್ಳುಗಾರ ಪ್ರಧಾನಮಂತ್ರಿಗಳೇ, ದಯವಿಟ್ಟು ನಿಮ್ಮ ಲೋಕಸಭಾ ವೆಬ್ಸೈಟಲ್ಲಿ November 20 ಕೂತ್ಕೊಂಡು, ನೀವು ಪಕ್ಕದಲ್ಲಿ ಕೂತ್ಕೊಂಡಿದ್ದಾಗ ನಿಮ್ಮ ಗೃಹಮಂತ್ರಿ ಅಮಿತ್ ಶಾ ಭಾಷಣ ಮಾಡಿದ್ದು ಇನ್ನೊಂದ್ಸತಿ ಕೇಳಿ. ಏನು ಹೇಳಿದ್ರು ಅವತ್ತು ಅಮಿತ್ ಶಾ ಅವರು? ಆಲ್ ಇಂಡಿಯಾ ಎನ್ ಆರ್ ಸಿ ಆಯೋಗ ಜರೂರ್ ಆಯೋಗ. ನಿದ್ದೆ ಮಾಡ್ತಿದ್ರ ಪಕ್ಕದಲ್ಲಿ? ನೀವು ನಿದ್ದೆ ಮಾಡ್ತಿದ್ರ? ಅದನ್ನು ಬಿಟ್ಟ ಮಾಡಿಲ್ಲ ಅಂದ ತಕ್ಷಣ ಮಾರನೇ ದಿವಸ ಗೃಹಮಂತ್ರಿ ಅಮಿತ್ ಶಾ ಅವರು ತನ್ನ ಮಾತು ಕೇಳುವಂತಹ ಒಂದಷ್ಟು ಗೋಧಿ ಮೀಡಿಯಾ ಇದೆ, ಎಲ್ಲರೂ ಅಲ್ಲ, ಮಾಧ್ಯಮಗಳಲ್ಲಿ ಇರಿದ್ದಾರೆ, ಅವ್ರ ಮಾತು ಕೇಳಿ ಅವ್ರು ಹೇಳಿದ್ದೇ ಸರಿ ಅಂತ ಬರೆಯುವಂಥ ಪತ್ರಕರ್ತರನ್ನ ಕರೆದು, ಪತ್ರಕರ್ತರೂ ಅಲ್ಲ, ಒಬ್ಬ ಪತ್ರಕರ್ತನನ್ನು ಮಾತ್ರ ಕರೆದು ಪ್ರಧಾನಮಂತ್ರಿಗಳು ಹೇಳಿದ್ ನಿಜ,
ಕ್ಯಾಬಿನೆಟ್ಟಲ್ಲಿ ನಾವು ಎನ್ ಆರ್ ಸಿ ಬಗ್ಗೆ ತೀರ್ಮಾನ ಮಾಡಿಲ್ಲ ಅಂದರು. ಈಗ ಮಾಧ್ಯಮ ಮಿತ್ರರೇ, ಈ ದೇಶದ ಎಲ್ಲ ನಾಗರಿಕರೇ ದಯವಿಟ್ಟು ಗಮನ ಕೊಟ್ಟು ಕೇಳಿ, ಲೋಕಸಭೆ ಅನ್ನೋದು 135 ಕೋಟಿ ಜನರ ಪ್ರಾತಿನಿಧಿಕ ಸಂಸ್ಥೆ. ಗೃಹಮಂತ್ರಿ, ಪ್ರಧಾನಮಂತ್ರಿ ಸಾಂವಿಧಾನಿಕ ಹುದ್ದೆನಲ್ಲಿರೋರು, ಅಲ್ಲಿ ಅವರು ಆಡುವ ಪ್ರತಿ ಮಾತು ಜವಾಬ್ದಾರಿಯಿಂದ ಆಡಬೇಕಾಗಿರುವ ಮಾತುಗಳು. ಅಲ್ಲಿ ಬೇಕಾಬಿಟ್ಟಿ ಎನ್ ಆರ್ ಸಿ ಮಾಡ್ತೀವಿ ಅಂತ ನೀವು ಹೇಳಿದ್ರೆ, ಇವತ್ತು ನನ್ನ ಅಣ್ಣ ಜಲೀಲ್ ಮತ್ತು ನೈಮ್ ಯಾರು ಸತ್ರು ಮಂಗಳೂರಿನಲ್ಲಿ, ಆ ಸಾವಿಗೆ ನೀವು ನೇರ ಹೊಣೆ. ಯಾಕಂದ್ರೆ ಎನ್ ಆರ್ ಸಿ ಮಾಡ್ತೀರಾ ಅನ್ನೋ ಆತಂಕಕ್ಕೋಸ್ಕರ ಜನ ಬೀದಿಗೆ ಬಂದರು, ನಿಮ್ಮ ಗೋಲಿಬಾರ್ಗೆ ಬಲಿಯಾದರು. ಇದಕ್ಕೆ ಹೊಣೆ ಯಾರು? ಲೋಕಸಭೆಯನ್ನ ತಪ್ಪು ದಾರಿಗೆ ಎಳೆದು ಹಕ್ಕುಚ್ಯುತಿಗೆ ನೀವು ಗುರಿಯಾಗಿದ್ದೀರಿ. ಹಕ್ಕುಚ್ಯುತಿಯನ್ನು ಅವ್ರ ಮೇಲೆ ಇಡಬೇಕು, ಗೃಹಮಂತ್ರಿ ಶಾನ ಕಿತ್ತಾಕಬೇಕು, ಇಲ್ಲ ಪ್ರಧಾನಮಂತ್ರಿನ ಕಿತ್ತಾಕಬೇಕು. ಸುಳ್ಳು ಹೇಳಿದರೆ ಈ ದೇಶಕ್ಕೆ, ಸುಳ್ಳು ಹೇಳಿದರೆ ಲೋಕಸಭೆಗೆ, ಮಾಧ್ಯಮದವರು ಪ್ರಶ್ನೆನೇ ಕೇಳ್ದಂಗೆ ಬಿಟ್ಬಿಟ್ಟಿದ್ದಾರೆ. ಹಾಗಾದರೆ ಸುಳ್ಳ ಇದು? ಈಗಾಗಲೇ ಹರ್ಷ ಮಂದೂರ್ ಅವ್ರು ಹೇಳಿದ್ರು, ಇದು ನಿನ್ನೆ ಮೊನ್ನೆ ಶುರುವಾದದ್ದಲ್ಲ. ನನ್ನ ಕಾಂಗ್ರೆಸ್ ಸ್ನೇಹಿತರು ಕೂಡ ಇದ್ದಾರೆ ವೇದಿಕೆ ಮೇಲೆ, ಅವ್ರಿಗೂ ಕೂಡ ಗಮನ ಕೊಟ್ಟು ಕೇಳಿ. 2004 ಇಸ್ವಿನಲ್ಲಿ ನಮ್ಮ ದೇಶದ ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ 1955ಕ್ಕೆ 14A ಅಂತ ಒಂದು ತಿದ್ದುಪಡಿ ಮಾಡಿದ್ರು. ಆ 14A ಅನ್ನೋ ತಿದ್ದುಪಡಿಯ ಭಾಗವಾಗಿ ಇವತ್ತು NPR ಮತ್ತು NRC ಆಗ್ತಾ ಇದೆ. ಈ ದೇಶದಲ್ಲಿ NRCಯನ್ನು ಮಾಡಬೇಕು, ಕಾಗದ ಪತ್ರ ಇದ್ದರೆ ಮಾತ್ರ ಅವರು ನಾಗರಿಕರು. ಯಾರು ಕಾಗದ ಪತ್ರ ತೋರಿಸೋದಿಲ್ವೋ ಅವ್ರನ್ನ ಅನುಮಾನಾಸ್ಪದ ನಾಗರಿಕರು ಅಂತ ಪತ್ತೆ ಹಚ್ಚಿ ಅವ್ರಿಗೆ 3D ಟ್ರೀಟ್ಮೆಂಟ್ ಕೊಡಬೇಕು ಅಂದರು. 3D ಟ್ರೀಟ್ಮೆಂಟ್ ಅಂದ್ರೇನು? ಮೊದಲನೇ ಡಿ ಅಂತಂದರೆ ಡೌಟ್ಫುಲ್ ಸಿಟಿಜನ್. ಮೊದಲನೇ ಡಿ ಅನುಮಾನಾಸ್ಪದ ನಾಗರಿಕರು. ಈಗ ನಾವೆಲ್ಲರೂ ಅನುಮಾನಾಸ್ಪದ ನಾಗರಿಕರು. ಇಲ್ಲಿರೋರು ಮಾತ್ರ ಅಲ್ಲ, NPR ಮಾಡಬೇಕು ಅಂತೇಳಿ 2019 ಜುಲೈ 19 ನೋಟಿಫಿಕೇಶನ್ ಆಗಿದೆ. 2019 ಜುಲೈಯಿಂದ ಈ ದೇಶದ 133 ಕೋಟಿ ಜನರು ಅನುಮಾನಾಸ್ಪದ ನಾಗರಿಕರು ನಾವು. ಈಗ ನಾವೇನು ಮಾಡಬೇಕು? 133 ಕೋಟಿ ಜನರು ಕೂಡ ಕ್ಯೂನಲ್ಲಿ ನಿಂತು ಸರ್ಕಾರ ಹೇಳಿದ ಕಾಗದ ಪತ್ರ ಕೊಟ್ಟು ಮತ್ತೆ ನಮ್ಮ ನಾಗರಿಕತ್ವವನ್ನು ನಾವು ಗಳಿಸ್ಕೊಳ್ಬೇಕು. ಜಗತ್ತಿನಲ್ಲಿ ಯಾವ ದೇಶಗಳು ಹೀಗೆ ಮಾಡಿಲ್ಲ, ಎಲ್ಲೂ ಹೀಗಾಗಿಲ್ಲ, ಯಾವ ದೇಶಗಳು ಮಾಡಿಲ್ಲ. ಮೊದಲನೇ ಡಿ ಡೌಟ್ಫುಲ್ ಸಿಟಿಜನ್, ಅದರಲ್ಲಿ ನೀವು ಪಾಸ್ ಆಗಲಿಲ್ಲ ಅಂದರೆ, ಕಾಗದ ಪತ್ರ ಕೊಡಲಿಲ್ಲ ಅಂದರೆ 2D ಟ್ರೀಟ್ಮೆಂಟ್, 2D ಟ್ರೀಟ್ಮೆಂಟ್ ಕೊಡ್ತಾರೆ. ಆ 2D ಏನಪ್ಪ ಅಂದರೆ ಡಿಕ್ಲೇರ್ಡ್ ಫಾರಿನರ್, ಘೋಷಿತವಾದಂಥ ವಿದೇಶಿಯ ನೀನು ಅಂತ ತೀರ್ಮಾನ ಮಾಡ್ತಾರೆ. ಅದಾದ ನಂತರ 3D ಒಂದು ಕೊಡ್ತಾರೆ, ಡಿಟೆನ್ಷನ್ ಸೆಂಟರ್ಗೆ ಕಳಿಸ್ತಾರೆ. ಅದಾದಮೇಲೆ 4D ತನ್ನಂತೆ ತಾನೇ ಆಗುತ್ತೆ, ಡೆತ್. ಈಗಾಗಲೇ ಅಸ್ಸಾಮಿನ 6 ಡಿಟೆನ್ಷನ್ ಸೆಂಟರಲ್ಲಿ 30 ಜನ ಸತ್ತೋಗಿದ್ದಾರೆ. 2004ರಲ್ಲೇ ವಾಜಪೇಯಿ ಸರ್ಕಾರ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ಅವ್ರು ಇನ್ನೊಂದು ಸುಳ್ಳು ಹೇಳಿದ್ರು ಅವತ್ತು, ನಾವು NRC ಮಾಡಬೇಕು ಅಂದರೆ ಕದ್ದು ಮುಚ್ಚಿ ಮಾಡೋಕ್ಕಾಗಲ್ಲ, ಅದಕ್ಕಿನ್ನ ರೂಲ್ಸೇ ಆಗಿಲ್ಲ ಅಂದರು. 2003ರಲ್ಲೇ ರೂಲ್ಸು ಮಾಡಿದ್ದಾರೆ. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅವರೇ ಈ NPRನು ಕೂಡ ಮಾಡ್ತಾರೆ. NPR ಮಾಡುವುದೇ NRC ಮಾಡುವುದಕ್ಕೆ, ದಯವಿಟ್ಟು ಗಮನ ಕೊಟ್ಟು ಕೇಳಿ. NPRನ ಪುಗ್ಸಟ್ಟೆ ಮಾಡ್ತಿಲ್ಲ ಅವರು. December 22 ಪ್ರಧಾನಮಂತ್ರಿಗಳು NRC ಮಾಡಲ್ಲ ಅಂತ ಹೇಳಿದ ಎರಡನೇ ದಿವಸದಲ್ಲಿ, December 24 NPR ಮಾಡೋದಕ್ಕೆ 5,000 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ರು. ಆಮೇಲೆ NPRಗೂ NRCಗೂ ಸಂಬಂಧ ಇಲ್ಲ ಅಂದರೆ ಇಲ್ಲವೇ ಇಲ್ಲ ಅಂದರು. ಹಾಗಾದರೆ ದಯವಿಟ್ಟು ನೀವು ಮಾಡಿದ ಆ್ಯಕ್ಟ್ನ ನೀವೇ ಓದಿ. ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮನ್ನು ತಪ್ಪು ದಾರಿಗಳಿತಾ ಇದ್ದಾರೆ. ಇದು 4ನೇ ಸುಳ್ಳಿದು. NRC ಈ ಸಬ್ಸೆಟ್ ಆಫ್ NPR. ಈ ಏಪ್ರಿಲ್ 2020ರಿಂದ ನಮ್ಮ ಮನೆ ಮನೆಗೆ ಬಂದು NPR ಮಾಡಲಿಕ್ಕೆ ಶುರು ಮಾಡ್ತಾರೆ. NPRಲ್ಲಿ ನಾನು ಕಾಂಗ್ರೆಸ್ ಮಿತ್ರರ ಹತ್ರ ಅವಾಗಲೇ ಕೇಳಿದೆ ಅದನ್ನು, 2004ರಲ್ಲಿ ಈ ಕಾಯ್ದೆ ಮಾಡಿದ್ರೆ 2014ರ ತನಕ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಸರ್ಕಾರ ಯಾಕೆ ಈ ಕಾಯ್ದೆಯನ್ನು ರದ್ದು ಮಾಡಲಿಲ್ಲ, ಯಾಕೆ ಈ ರೂಲ್ಸ್ನ ರದ್ದು ಮಾಡಲಿಲ್ಲ? ಇವತ್ತು NPR ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಆ ಶಕ್ತಿ ಬಂದಿರೋದೇ ಈ ಕಾಯ್ದೆಯಿಂದ. ಏನು ಹೇಳ್ತಿದ್ದಾರೆ? ನಿಮ್ಮ ಮನೆಗೆ ಬರ್ತಾರೆ, ಇದುವರೆ ತನಕ ಕೇಳದೇ ಇರೋ ಎರಡು ಪ್ರಶ್ನೆ ಕೇಳ್ತಾರೆ. ನಿಮ್ಮ ಅಪ್ಪ ಅಮ್ಮ ಯಾವತ್ತು ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು? CT ರವಿ ಅಂತ ಒಬ್ಬರು
ಸಂಸ್ಕೃತಿ ಮಂತ್ರಿ ಇದ್ದಾರೆ. ಸಂಸ್ಕೃತಿ ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮಗೆ ಅನುಮಾನನ ಅಂತ ಕೇಳ್ತಾರೆ. ನಾಚಿಕ್ಗೆಟ್ಟು ಜನ ಹಳ್ಳಿಗೆ ಹೋಗಿ, 70 ವರ್ಷ ಇರೋ ನನ್ನ ಮುದುಕ ನಮ್ಮ ಅಪ್ಪಂಗೆ ನಮ್ಮ ಅಜ್ಜಂಗೆ ನೀನು ಎಲ್ಲುಟ್ಟದೆ ಅಂದರೆ, ಈ ದೇಶದಲ್ಲಿ 1.5 ಕೋಟಿ ಜನ ಅಲೆಮಾರಿಗಳು, 7-8 ಕೋಟಿ ಜನ ಆದಿವಾಸಿಗಳು, ಎಲ್ಲುಟ್ಟದೆ ಅಂತ ಗೊತ್ತಿರಲಿಲ್ಲ, ಎಲ್ಲಿಂದ ಬದ್ವಿ ಅಂತ ಗೊತ್ತಿರೋದಿಲ್ಲ. ಅವರೇನಾದರೂ ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ಅವ್ರ ಪಕ್ಕ ಕ್ಯೂ ಅಂತ ಕ್ವಶನ್ ಮಾರ್ಕ್ ಹಾಕ್ಬೇಕಂತೆ. ಯಾಕೆ ಅಂದರೆ 2004 ಒಂದು ತಿದ್ದುಪಡಿ ತಂದು ಹರ್ಷಮಂದರ್ ಅವರು ಹೇಳಿದ್ರು, ನಮ್ಮ ಸಂವಿಧಾನದಲ್ಲಿ ಈ ದೇಶದಲ್ಲಿ ಹುಟ್ಟೋರೆಲ್ಲ ಈ ದೇಶದ ಜನ ಅಂತಾಗಿತ್ತು. ಆದರೆ 2004 ತಿದ್ದುಪಡಿಯ ಪ್ರಕಾರ 1987 ಮುಂಚೆ ಹುಟ್ಟಿದವರು ಈ ದೇಶದ ಭಾರತೀಯರು. ಅವರು 87 ಮುಂಚೆ ಎಲ್ಲುಟ್ಟದೆ ಯಾವಾಗ ಹುಟ್ಟದೆ ಅಂತ ತೋರಿಸ್ಬೇಕು. 87 ಮಧ್ಯೆ ಹುಟ್ಟಿದವರಲ್ಲಿ ಅಪ್ಪ ಅಮ್ಮಂದರಲ್ಲಿ ಒಬ್ಬರು ಭಾರತೀಯರಾಗಿರಬೇಕು. ಅವರು ನಾನು ಈ ದೇಶದಲ್ಲಿ ಹುಟ್ಟದೆ, ಎಲ್ಲುಟ್ಟದೆ, ಮತ್ತು 87 ಮುಂಚೆ ಹುಟ್ಟಿದಂಥ ಈ ಅಪ್ಪ ಅಮ್ಮಂದ್ರಿಗೆ ನಾನು ಹುಟ್ಟದೆ ಅಂತ 3 ಸರ್ಟಿಫಿಕೇಟ್ ತೋರಿಸ್ಬೇಕು. 2004 ನಂತರ ಹುಟ್ಟಿದವರು ಅವ್ರ ಅಪ್ಪ ಅಮ್ಮಂದ್ರೆ ಇಬ್ಬರು ಭಾರತೀಯರಾಗಿರ್ಬೇಕು ಮತ್ತು ಇವರು ಈ ದೇಶದಲ್ಲಿ ಹುಟ್ಟಿರಬೇಕು, ಆ ಅಪ್ಪ ಅಮ್ಮಂದ್ರಿಗೆ ಹುಟ್ಟದೆ ಅಂತ 4 ಸರ್ಟಿಫಿಕೇಟ್ ತೋರಿಸ್ಬೇಕು. ಅಸ್ಸಾಮಿನಲ್ಲಿ, ಅಸ್ಸಾಂ ನಮ್ಮ ಕಣ್ಮುಂದೆ ಇದೆ, ಅಸ್ಸಾಂನಲ್ಲಿ ನೀವು ಕೊಟ್ಟಿದ್ದಂಥ ಬರ್ತ್ ಸರ್ಟಿಫಿಕೇಟ್ ಒಪ್ಕೊಳ್ಳಿಲ್ಲ. ನಮ್ಮ ದೇಶದಲ್ಲಿ ಜನನ ಮರಣ ಕಡ್ಡಾಯ ಆಗಿದ್ದು 1985 1987 ಈ ದೇಶದಲ್ಲಿ 60% ಅನಕ್ಷರತೆ ಇತ್ತು. 100,000 ಕೋಟ್ಯಾಂತರ ಜನಕ್ಕೆ ಭೂಮಿ ಇಲ್ಲ. ಅಸ್ಸಾಮಿನಲ್ಲಿ ನೀವು ರೇಷನ್ ಕಾರ್ಡ್ ಕೊಟ್ಟರು ಒಪ್ಪಲಿಲ್ಲ, ಆಧಾರ್ ಕಾರ್ಡ್ ಕೊಟ್ಟರು ಒಪ್ಪಲಿಲ್ಲ. ಆಧಾರ್ ಕಾರ್ಡ್ ಮೇಲೇ ಬರೆದಿರ್ತಾರೆ, ಆಧಾರ್ ಇಸ್ ದಿ ಪ್ರೂಫ್ ಆಫ್ ಯುವರ್ ಐಡೆಂಟಿಟಿ ಅಂಡ್ ನಾಟ್ ಯುವರ್ ಸಿಟಿಜನ್ಶಿಪ್. ಆಧಾರ್ ಅನ್ನುವುದು ನಿಮ್ಮ ಗುರುತುಗೆ ಪುರಾವೆ ಹೊರತು ನಿಮ್ಮ ನಾಗರಿಕತ್ವಕ್ಕೆ ಪುರಾವೆ ಅಲ್ಲ. ವೋಟರ್ ಕಾರ್ಡು ಅಲ್ಲ, ಇದೇ ಅನುಮಾನಾಸ್ಪದ ವೋಟರ್ ಕಾರ್ಡ್ ಇಟ್ಕೊಂಡು ನೀವು ವೋಟ್ ತಗೊಂಡ್ರಲ್ಲ. ನಾವು ಅನುಮಾನಾಸ್ಪದ ನಾಗರಿಕರಾದರೆ ನೀವು ಅನುಮಾನಾಸ್ಪದ ಸರ್ಕಾರ ಅಲ್ವಾ? ಅನುಮಾನಾಸ್ಪದ ನಾಗರಿಕರು ಬೇಕಾಗಿರೋ ಓಟ ಕಂಡ್ರೆ ನೀವು ಇಳಿಬೇಕು, ನೀವು ಇಳಿಬೇಕಾಗಾದ್ರೆ. ಹೀಗೆ ಯಾತಕ್ಕೆ ಅಪ್ಪ ಅಮ್ಮನ ಹೆಸರು, ಅಪ್ಪ ಅಮ್ಮನ ವಯಸ್ಸು, ಎಲ್ಲುಟ್ಟಿದ್ರು, ಯಾಕುಟ್ಟಿದ್ರು ಅಂತ ಕೇಳ್ತಿದ್ದಾರೆ ಅಂದರೆ, ನಾಗರಿಕತ್ವ ಕಾಯ್ದೆಗೆ ಆಗಿರೋ ಈ ತಿದ್ದುಪಡಿಗಳು ಈ ದೇಶದ 60% ಜನ ಮುಸ್ಲಿಮರು ಮಾತ್ರ ಅಲ್ಲ, 60% ಜನರ ಹತ್ರ ಇವ್ರು ಕೇಳೋಕ್ಕಾಗದ ಪತ್ರ ಕೊಡೋಕ್ಕಾಗಲ್ಲ. ಯಾಕಂದರೆ ಫಂಡಮೆಂಟಲ್ ಡಾಕ್ಯುಮೆಂಟ್, ಮೂಲಭೂತ ಡಾಕ್ಯುಮೆಂಟ್ ಅಂತ ಈ ಸರ್ಕಾರ ಒಪ್ಕೊಳ್ಳೋದೇನಪ್ಪ ಅಂದರೆ, ಭೂಮಿ ಇರಬೇಕು, ಅಥವಾ ನಿಮ್ಮ ಹೆಸರಲ್ಲಿ ಯಾವುದಾದ್ರೂ ಆಸ್ತಿ ಇರಬೇಕು, ಅಥವಾ ಕೋರ್ಟಲ್ಲಿ ನಿಮ್ಮ ಮೇಲೆ ಏನಾದರೂ ಕೇಸ್ ಇರಬೇಕು. ಇಲ್ಲ ಅಂದರೆ ಯಾವುದನ್ನು ಒಪ್ಕೊಳ್ಳಲ್ಲ. ಈ ದೇಶದಲ್ಲಿ 60% ಜನರಿಗೆ ಭೂಮಿ ಇರಲ್ಲ. ಅದೆಲ್ಲ ಬಿಡಿ, ಹೆಣ್ಮಕ್ಳ ಹೆಸರಲ್ಲಿ ಯಾರು ಆಸ್ತಿ ಮಾಡ್ತಾರೆ? ಇದು ಸಾರಾಂಶ ಸ್ನೇಹಿತರೆ. ಇದರಲ್ಲಿ ಇನ್ನೊಂದು ದೊಡ್ಡ ಸುಳ್ಳು ಹೇಳ್ತಿದ್ದಾರೆ ಮಾಧ್ಯಮ ಮಿತ್ರರು, ಮತ್ತೆ ಗಮನಿಸಬೇಕು, ಎಲ್ಲರೂ ನೀವು ಗಮನಿಸಬೇಕು. NRCಯಿಂದ ಹೊರಗೆ ಬೀಳುವಂತಹ ಮುಸ್ಲಿಮೇತರರಿಗೆ CAA ಮೂಲಕ ನಾವು ನಾಗರಿಕತ್ವ ಕೊಡ್ತೀವಿ ಅಂತ ಮತ್ತೊಂದು ದೊಡ್ಡ ಸುಳ್ಳು ಹೇಳ್ತಿದ್ದಾರೆ. CAA ಸೌಲಭ್ಯ ಸಿಗಬೇಕು ಅಂತಂದರೆ ಆ ವ್ಯಕ್ತಿ ಭಾರತೀಯನಾಗಿರಬಾರ್ದು, ಬಾಂಗ್ಲಾದೇಶ ಅಫ್ಘಾನಿಸ್ತಾನದಿಂದ ಬಂದಿರಬೇಕು. 100 ಮೀಟರ್ ಉದ್ದದ ಅಭೂತಪೂರ್ವ ತ್ರಿವರ್ಣ ಧ್ವಜವನ್ನು ಹಿಡಿದು ದೇಶಭಕ್ತರು ಈ ಸಭಾಂಗಣವನ್ನು ಪ್ರವೇಶಿಸುತ್ತಿದ್ದಾರೆ. ನಿಮ್ಮ ಕೈಯಲ್ಲಿರುವ ಬಾವುಟಗಳನ್ನು ಎತ್ತಿ ಆ ಅಭೂತಪೂರ್ವ ಬಾವುಟವನ್ನ ಧ್ವಜವನ್ನ ನೀವು ಸ್ವಾಗತಿಸಿ. ಹೇ ಹಕ್ ಹಮಾರಿ ಹಮ್ ಲೇಕರ್ ಹೇಂಗೆ, ಹೇ ಪ್ಯಾರಿ ಪ್ಯಾರಿ ಮೇರಿ ಜಾನ್ ಸೇ ಪ್ಯಾರಿ ಮುಖ ಮಾರಿ ಸೇ ಮನುವಾದ ಸೇ ತುಮ್ ಜೈಲ್ ಮೇ ಡಾಲೋ ತುಮ್ ತಂಡೇ ಮಾರೋ ಹಮ್ ಲೇಕರ್ ಹೇಂಗೆ. ಸ್ನೇಹಿತರೆ, ಇನ್ನೆರಡು ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ. 3,30,00,000 ಜನ ಸಂಖ್ಯೆ ಇರುವಂತ ಅಸ್ಸಾಂನಲ್ಲಿ 19,00,000 ಜನ ಇವತ್ತು ಕಾಗದ ಪತ್ರ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ವಿದೇಶಿಯರು ಅನ್ನ ಹಣೆಪಟ್ಟಿ ಹೊತ್ಕೊಂಡಿದ್ದಾರೆ. ಈಗ ಅಖಿಲ ಭಾರತ NRC ಮಾಡ್ತಾರೆ, ಅಖಿಲ ಭಾರತ NRC ಮಾಡಿದಾಗ 1,00,000,000 ಜನ ಸಿಕ್ಕಿಬಿಟ್ರು ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಿ ಇವ್ರನ್ನ, ಏನು ಮಾಡ್ತೀರಿ ಇವ್ರನ್ನ? ಈ ದೇಶದಲ್ಲಿ 1,500 ಜೈಲಿದ್ದಾವೆ, 400,000 ಜನ ಆರೋಪಿಗಳು ಅಪರಾಧಿಗಳಿದ್ದಾರೆ, ಅವ್ರು ನೋಡ್ಕೊಳ್ಳೋದಕ್ಕೆ 6,000 ಕೋಟಿ ರೂಪಾಯಿ ಖರ್ಚಾಗತ್ತೆ.
ನಾಲ್ಕು ಲಕ್ಷ ಜನರಿಗೆ 1500 ಜೈಲು ಅಂದರೆ 3 ಕೋಟಿ ಜನರನ್ನ ಇಟ್ಕೊಳ್ಳೋದಕ್ಕೆ ನೀವು 2.5 ಲಕ್ಷ ಜೈಲು ಕಟ್ಟಬೇಕಾಗತ್ತೆ, 7 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಸಬ್ಸಿಡಿ ಕೊಡಿ ಅಂದರೆ ಪಾಕಿಸ್ತಾನ ಅಂತೀರಾ, ನೀರಾವರಿ ಕೊಡಿ ಅಂದರೆ ಪಾಕಿಸ್ತಾನ ಅಂತೀರಾ, ಫಸಲ್ ಬಿಮಾ ಯೋಜನೆಗೆ ದುಡ್ಡು ಕೊಡಯ್ಯ ಅಂದರೆ ಪಾಕಿಸ್ತಾನ ಅಂತೀರಾ, ದುಡ್ಡಿಲ್ಲ ಅಂತೀರಾ, 7.5 ಲಕ್ಷ ಜೈಲು ಕಟ್ಟಕ್ಕಾಗತ್ತ? ಸ್ನೇಹಿತರೆ, ಇಷ್ಟ ಅರ್ಥ ಮಾಡ್ಕೊಳ್ಳ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ. ಒಂದು, ಅವರ ಮೂಲ ಯೋಜನೆನೆ ಇದನ್ನ ಹಿಂದೂ ರಾಷ್ಟ್ರ ಮಾಡುವುದಾಗಿದೆ. ಹಿಂದೂ ರಾಷ್ಟ್ರ ಅಂದ್ರೆ ಅದು ಕೇವಲ ಮುಸ್ಲಿಂ ವಿರೋಧಿ ರಾಷ್ಟ್ರ ಅಲ್ಲ, ಈ ದೇಶದ ದಲಿತರ, ಈ ದೇಶದ ಹೆಣ್ಣು ಮಕ್ಕಳ, ಈ ದೇಶದ ಶೂದ್ರ ವಿರೋಧಿ ರಾಷ್ಟ್ರ. ಅಂಬೇಡ್ಕರ್ ರಚಿತ ಸಂವಿಧಾನ 1949ಕ್ಕೆ ಈ ದೇಶ ಒಪ್ಕೊಂಡ್ರೆ 1949 ಡಿಸೆಂಬರ್ಗೆ RSS ನ ಪತ್ರಿಕೆ ಬರೆಯುತ್ತೆ, ಈ ಸಂವಿಧಾನ ನಮ್ಮದಲ್ಲ, ನಾವು ಒಪ್ಕೊಳ್ಳಲ್ಲ ಅಂತ ಬರೀತಾರೆ. ಯಾಕಂದ್ರೆ ಈ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ, ಮನುಸ್ಮೃತಿ ಇಲ್ಲ ಅಂತ ಬರೀತಾರೆ. ಎರಡನೇದಾಗಿ, ತುಂಬಾ ಮುಖ್ಯವಾಗಿ, ನಾವು ಅವ್ರನ್ನ ಉದ್ಯೋಗ ಕೊಡಿ ಅಂತ ಕೇಳಿದ್ವಿ. 15 ಲಕ್ಷ ರೂಪಾಯಿ ಬೇಡ, ನಮ್ಮ ಅಕೌಂಟ್ಗೆ ಏನು ಬೀಳಲಿಲ್ಲ, ನಮಗೇನು ದುರಾಸೆ ಇಲ್ಲ, ಇದ್ದಿದ್ದು ಉದ್ಯೋಗ ಕಿತ್ಕೋಬೇಡ ಅಂತ ಹೇಳಿದ್ವಿ. ಉದ್ಯೋಗ ಕೊಡೋಕ್ಕಾಗಲ್ಲ, ನೀವು ನೋಡ್ತಿದ್ದೀರಿ. ನಿನ್ನೆ ಒಂದು ಅಂಕಿಅಂಶ ಹೊರಗಡೆ ಬಂದಿದೆ, 2018 10,600 ಜನ ನಿರುದ್ಯೋಗ ಮತ್ತು ಹಸಿವನ್ನ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2014 ಹಸಿವಿನಿಂದ, ನಿರುದ್ಯೋಗದಿಂದ ಸಾಯೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಣದುಬ್ಬರ ಯಾವತ್ತೂ ಇಲ್ದಿರೋಷ್ಟು ಬೆಲೆ ಏರಿಕೆ ಗಗನ ಮುಟ್ಟಿದೆ. ನಿಜವಾದ GDP ಗ್ರೋಥ್ ರೇಟ್ ಬರೀ 2%. ಉದ್ಯೋಗ ಇಲ್ಲ, ಬೆಲೆಗಳು ಗಗನ ಮುಟ್ಟಿದೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಇದನ್ನ ಹೆಂಗ್ ನಿಭಾಯಿಸ್ಬೇಕು ಗೊತ್ತಿಲ್ಲ. ಆಗ ಇದ್ದಕ್ಕಿದ್ದಂತೆ, ನೀನ್ ಯಾರು ನಮ್ಮನ್ನು ಕೇಳಕ್ಕೆ ಅಂತ ಕೇಳ್ತೀವಿ. ಇವೆಲ್ಲ ಯಾಕಯ್ಯ ಅಂದ್ರೆ, ನೀನ್ ಯಾರು ನನ್ನ ಪ್ರಶ್ನೆ ಮಾಡೋದಕ್ಕೆ, ನಿನ್ನ ನಾಗರಿಕತ್ವ ಸಾಬೀತು ಮಾಡ್ಕೊಂತಾರೆ. ಆದ್ರಿಂದ ಸ್ನೇಹಿತರೆ, ಇದು ಮತ್ತೊಂದ್ಸತಿ ಹೇಳ್ತೀನಿ, ಮುಸ್ಲಿಮರ ಹೋರಾಟ ಮಾತ್ರ ಅಲ್ಲ, ಇದು ಈ ದೇಶದ ಮೇಲೆ, ಈ ದೇಶದ 99% ಜನರ ಮೇಲೆ, ಈ ದೇಶದ ಶೇಕಡ 1% ಜನ ಮಾಡ್ತಿರೋ ಯುದ್ಧ. ಈ ಯುದ್ಧವನ್ನು ನಾವು ಗೆಲ್ಲಬೇಕು ಅಂತಂದರೆ ನಾವೆಲ್ಲರೂ ಒಂದಾಗಬೇಕಾಗಿದೆ. ಬಹಳಷ್ಟು ಜನ ಇದೇನೋ ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದು ಅಂದ್ಕೊಂಡಿದ್ದಾರೆ. ನಾವು ಆ ಸಮುದಾಯಗಳಿಗೆ ಹೋಗಿ ಅವ್ರನ್ನ ಮತ್ತೆ, ನಾವು ಒಂದೇ ಒಂದು ಡಿಮ್ಯಾಂಡ್ ಇಟ್ಕೋಬೇಕು. ಫೆಬ್ರವರಿನಲ್ಲಿ ಶುರುವಾಗುತ್ತೆ ಬಜೆಟ್ ಅಧಿವೇಶನ, ಕಾಂಗ್ರೆಸ್ಸು ಕೂಡ ಇದರಲ್ಲಿ ಮುಖ್ಯವಾದ ಸ್ಥಾನ ವಹಿಸ್ಕೋಬೇಕು. ಯಾವ ಕಾರಣಕ್ಕೂ ಕೂಡ NPR ಆಗಬಾರದು. CAA ಸುಪ್ರೀಂ ಕೋರ್ಟಲ್ಲಿ ಇದೆ, ನೋಡೋಣ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅಂತ. ಆದರೆ ಫೆಬ್ರವರಿ ಅಧಿವೇಶನದಲ್ಲಿ ಯಾವ ಕಾರಣಕ್ಕೂ ಕೂಡ NPR ಆಗೋದಕ್ಕೆ ವಿರೋಧ ಪಕ್ಷಗಳು ಬಿಡಬಾರದು. ನಾವು ಬೀದಿನಲ್ಲಿ ಅದನ್ನು ಆಗದಂತೆ ದೊಡ್ಡ ಮಟ್ಟದಲ್ಲಿ ಒಂದಾಗಿ ನಮ್ಮ ಹೋರಾಟದಿಂದ ಮಾತ್ರ ಸಾಧ್ಯ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಅವರಿಗೆ ಅರ್ಥವಾಗುವುದು ರಾಜಕೀಯ ಪಟ್ಟು, ರಾಜಕೀಯ ಪೆಟ್ಟು. ಆ ರಾಜಕೀಯ ಬೀದಿ ರಾಜಕೀಯದಿಂದ ಬರುತ್ತೆ. ಬೀದಿನಲ್ಲಿ ಜನ ಒಂದಾಗಿದ್ದಕ್ಕೆ CAA ನ ಬೆಂಬಲಿಸಿದಂತ ಕೆಲವು ವಿರೋಧ ಪಕ್ಷಗಳು ಈಗ ನಿಧಾನಕ್ಕೆ ನಾವು ಬೆಂಬಲಿಸಲ್ಲ ಅಂತಿದ್ದಾರೆ. ಬೀದಿನಲ್ಲಿ ನಾವು ಒಂದಾಗೋಣ. ಬೀದಿ ನಮ್ದು, ಸಂಸತ್ ನಿಮ್ದು. ಸಂಸತ್ತಿನಲ್ಲಿ ಏನಾದರೂ ಜನವಿರೋಧಿ ಆದರೆ ಬೀದಿನಲ್ಲಿ ಬರಕ್ ಬಿಡಲ್ಲ ಅನ್ನುವಂಥ ಬೃಹತ್ ಐಕ್ಯತೆ. January 26 ಗಣರಾಜ್ಯೋತ್ಸವ, ಆ ಗಣರಾಜ್ಯವನ್ನ ನಿಜಕ್ಕೂ ನಮ್ಮೆಲ್ಲರ ಉತ್ಸವ ತರ ಮಾಡಬೇಕು. ಮತ್ತೆ ನೆಹರು ಮೈದಾನದಲ್ಲೋ ಮಂಗಳೂರಿನಲ್ಲೋ ಸಭೆ ಆದಾಗ ಮುಸ್ಲಿಮರು ಮಾತ್ರ ಅಲ್ಲ, ಇಷ್ಟೇ ಜನ ಮುಸ್ಲಿಮರು ಬರಬೇಕು. ಇದಕ್ಕಿಂತ ಜಾಸ್ತಿ ದಲಿತರು, ಆದಿವಾಸಿಗಳು, ಹೆಣ್ಣು ಮಕ್ಕಳು ದೊಡ್ಡ ರೀತಿಯಲ್ಲಿ ಬರಬೇಕು. ನನ್ನ ದೇಶ ಇದನ್ನಾಗಕ್ಕೆ ಬಿಡಲ್ಲ ಅನ್ನೋ ಸಂದೇಶ ಕೊಡಬೇಕು. ಒಂದಿಂಚು ಕೂಡ ನಾವು ಹಿಂದೆ ಸರಿಯಲ್ಲ ಅಂತಿದ್ದಾರೆ. ಈ ಜನಪ್ರವಾಹ ಅವರನ್ನು ಒಂದಿಂಚಲ್ಲ ತಳ್ಳುಕೊಂಡು ಅವರನ್ನು, ಅವರ ಸಂಸತ್ತನ್ನು, ಅವರ ಸಂಸ್ಥೆಯನ್ನು, ಅವರ ಮಾತೃ ಸಂಸ್ಥೆಯನ್ನು ತಳ್ಕೊಂಡು ಅರಬ್ಬಿ ಸಮುದ್ರಕ್ಕೆ ಹಾಕಬೇಕು. ಆ ಥರ ಹೋರಾಟ ಕಟ್ಟೋಣ. ಜಯ ನಮ್ಮದೇ, ಗೆಲುವು ನಮ್ಮದೇ. ನಮಸ್ಕಾರ.